ಇದು ಮಾಡಿಸಿದ ಗೋಲ್ಮಾಲ್ ಇದು. ಬಿಜೆಪಿ ನಾನು ಬಿಜೆಪಿನ ಪ್ರಾರಂಭದಿಂದಲೂ ವಿರೋಧ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನನಗೆ. ಅವರು ನಿಮ್ಗೆಲ್ಲ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ ನಾನೇನು ಅಂತ ಹೇಳ್ಬಿಟ್ಟು. ನಾನೇ ಅವ್ರದ್ದ ಕ್ಯಾಸೆಟ್ ಮಾಡಿದ್ದಂತನು, ಆಪರೇಷನ್ ಕಮಲ ನಿಲ್ಲಿಸ್ದೇನೆ ನಾನು ಅವಾಗ ಕ್ಯಾಸೆಟ್ ಎಲ್ಲ ಪ್ರೆಸ್ನಲ್ಲಿ ರಿಲೀಸ್ ಮಾಡಿ ಅವರೆಲ್ಲ ಇದು ಮಾಡಿರ್ದೇನೆ ನಾನು. ಅವತ್ತಿನಿಂದ ನಿರಂತರವಾಗಿ ಬಿಜೆಪಿಯವರು ನನಗೆ ಸಂಪರ್ಕಕ್ಕೆ ಬಂದವರೇ, ಕೇಳೋರೇ, ಎಲ್ಲ ಮಾಡಿದವರೇ. ನಾನು ಯಾವತ್ತು ಆ ರೀತಿ ಹೋಗಿರೋಲ್ಲ, ಆ ರೀತಿ ಭಾವನೆಯಲ್ಲೂ ಇಲ್ಲ ನನ್ನ ಹತ್ರ. ನಾನು ನಿರಂತರವಾಗಿ ನಾನು ರಾಜಕಾರಣಕ್ಕೆ ಬಂದಲ್ಲಿಂದಲೂ ನಾನು ಅವ್ರ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ನಾನು ಹೆಂಗೆ ಬಿಜೆಪಿ ಓಟ್ ಹಾಕೋದಾಗ, ನಾನು ಯಾಕೆ ಆ ಕೆಲಸ ಮಾಡಿದ್ದೀನಿ? ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕಿದ್ದು ನಾನು ಹೇಳಿನಿ. ನಾನೇ ನಿಮ್ಗೆ ಹೆದರ್ಕೊಬೇಕಾ? ಇವನು ನನ್ನ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ ಮೇಲೆ ನಾನು ಹೆಂಗೆ ಹೆದರ್ಕೊಳ್ಳೋದೇನೆ ತಲ್ಲಿ ಹೇಳೇವೆ ಹಾಕಿನಿ. ಸ್ಪಷ್ಟವಾಗಿ ಹೆಂಗ್ ಯಾರು ನೀವು ನೋಡ್ದ ನಾನು ಹೆಬ್ಬೆಟ್ಟು ಇಟ್ಕೊಂಡಿದ್ದ? ನೀವು ಕುಮಾರಸ್ವಾಮಿ ನೋಡಿದ ಹೆಬ್ಬೆಟ್ಟು ಇಟ್ಕೊಂಡಿದ್ದ? ಅವ್ನು ಹೇಳೋನಲ್ಲ ಹೆಬ್ಬೆಟ್ಟು ಇಟ್ಕೊಂಡಿದ್ರು ಅಂತ. ಇವ್ನು ನೋಡಿದ, ಇವ್ನು ನೋಡಿದ, ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಹೇಳ್ತಾರೆ. ಒಬ್ಬ ಮನುಷ್ಯನ ತೇಜೋವಧೆ ಮಾಡ್ಬೇಕು ಅಂದ್ರೆ ಹೆಂಗ್ ಬೇಕಾದ್ರೂ ಹೇಳ್ಬೋದು. ಅಟ್ಲೀಸ್ಟ್ ಸಾರ್ವಜನಿಕ ರಂಗದಲ್ಲಿ ಇರ್ತಕ್ಕಂಥವ್ರು ಇವ್ರು ಎರಡ್ ಸಾರಿ ಮುಖ್ಯಮಂತ್ರಿ ಆಗಿದ್ರು, ಅನಿರೀಕ್ಷಿತವಾಗಿ ಮುಖ್ಯಮಂತ್ರಿ ಆಗಿರೋದು. ಇವ್ರ ಯೋಗ್ಯತೆಗೆ ಇವರು ಬಹುಮತ ತಾಂಡ ಆಗಕ್ಕೆ ಇವ್ರ ಅಪ್ನಿಚಿಗೂ ಆಗಲ್ಲ. ಇನ್ನೊಂದು ಜನ್ಮ ಇತ್ತು ಬಂದ್ರೆ ಇವ್ರಿಗೆ ಇವ್ರ ಪಕ್ಷ ಬಹುಮತ ಬರಲ್ಲ. ಈಗ ಹೇಳ್ಕೊಂಡು ಅಳ್ತವನಲ್ಲ 123 ಅಂತ ಹೇಳ್ಬಿಟ್ಟು ಮೇಲ್ಗಡೆ 23 ಗೆಲ್ಲಿ ಇವನು. ಈಗ ಅಸಮಾಧಾನಿತರು ಈಗೆಲ್ಲ ಮತ್ತೆ ಪಕ್ಷದಿಂದ ಹೊರಗಡೆ ಬರುವಂತ 100% ಬಿಡ್ತಾರೆ. ಯಾರಿರ್ತಾವೆ ಇವಂತ ಯಾರಿರ್ತಾರೆ ಟೋಟಲಿ? ಯಾರ್ಯಾರು ಗೌಡ್ರುಗಳವರು ವಕೀಲರವರು ವಕೀಲರು ತುಳಿಯೋದೇ ಇವನು. 1 ಪ್ರೋಗ್ರಾಮ್ ಇವನು ವಕೀಲರು ತುಳಿಯೋದು ಇವ್ರು ಫ್ಯಾಮಿಲಿ ಇದೆ ಅಷ್ಟೇ. 1 ಪ್ರೋಗ್ರಾಮ್ ವಕೀಲರ ಹೆಸರು ಹೇಳ್ಕೊಂಡು ಓಟ್ ತಗೊಳೋದು, ವಕೀಲರನ್ನೆಲ್ಲ ತುಳಿತಾ ಬರೋದು. ಯಾಕೆ ಅವರಿಂದ ಏನು ಉಪಯೋಗ ತುಳಿಯೋದ್ರಿಂದ? ಏನು ಉಪಯೋಗ ತುಳಿಯೋದ್ರಿಂದ? ನಮ್ಗಿಂತ ಬೇರೆ ಯಾರು ಬೆಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ಯಾರು ಬದುಕಲೇಬಾರ್ದು. ಅವ್ರ ತಾವ ಪಕ್ಕೀರದಂಗಿರ್ಬೇಕು ಬಟ್ಟೆ ಹಾಕೊಂಡು. ನೀವೊಂದು ಚೂರು ನೀಟಾಗಿ ಒಳ್ಳೆ ಕಾರ ಓಡೆ ಓದೋದೆ ಒಳ್ಳೆ ಬಟ್ಟೆ ಇಕ್ಕೊಂಡು ಹೋದೆ ಅಂತಂದ್ರೆ ಅವಾಗಲೇ ಕೆಂಗಣಿ ಗುರಿ ಆಗ್ಬಿಡ್ತೀವಿ ನಾವು. ಪಕ್ಕೀರ್ ಇರ್ತಾರಲ್ಲ ಆ ಥರ ಇರ್ಬೇಕು ನಾವು. ಈ ಪೇಪರ್ ಆಯರ್ ಇರ್ತಾರಲ್ಲ ಹಂಗಿದ್ರೆ ಉಟ್ರೆ ಬೈಟ್ರೆ ಅನ್ನಂಗಿದ್ರೆ ಅವ್ರ ತವ ನಿನ್ನ ಕೊನೆವರೆಗೂ ಇಟ್ಕೊಂತಾರೆ. ಸರ್ ನಮಗೆ ನಾವು ಅಧಿಕಾರ ಬರೋವರೆಗೂ ಗೊತ್ತಾಗಲ್ಲ ಇವ್ರ ಯೋಗ್ಯತೆ ಏನು ಅಂತ ಹೇಳ್ಬೋದು. ನೀವು ನೋಡಿ ಅಧಿಕಾರದಲ್ಲಿ ಯಾರ್ಯಾರು ಹೋಗ್ತಾರೋ ಇವ್ರ ಜೊತೆಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಒಬ್ರು ಇವ್ರ ಜೊತೆ ಉಳಿದಿಲ್ಲ. ಯಾರು ಉಳಿದವ್ರೆ? ಎಷ್ಟು ಜನ ವಕೀಲರು ಲೀಡರ್ಗಳನ್ನ ತುಳಿದವ್ರು ಇವರು? ಎಷ್ಟು ಜನ ವಕೀಲರನ್ನ ಹಾಳು ಮಾಡ್ಯವ್ರೆ? ಇವ್ರ ಕೊಡುಗೆ ಏನು ವಕೀಲರಿಗೆ? ಆಯ್ತು ಆ ಕಮ್ಯುನಿಟಿಯಿಂದ ಇವ್ರ ಸಹಾಯ ತಾಂತಾರಲ್ವ, ಏನು ಕೊಡುಗೆ ಇವ್ರದು? ಅದೇ ಯಡಿಯೂರಪ್ಪ ತಾಳಿ, ಯಡಿಯೂರಪ್ಪ ಅವರ ವೀರಶೈವ ಸಮಾಜದ ಒಂದು ನಿಗಮ ಮಾಡಿರು. ಆ ನಿಗಮದ ಮುಖ್ಯನ ಇವತ್ತು ಯಾರ ಸಮಾಜದಲ್ಲಿ ಬಡವರವರೋ ಆ ಬಡವರಿಗೆ ಇವತ್ತು